ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಭಾರತದೆಲ್ಲೆಡೆ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಎಲ್ಲೆಡೆ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಏರ್ಪಡಿಸಿದ್ದ 78ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ನಾವೀಗ ಗಮನಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಧ್ವಜಾರೋಹಣದೊಂದಿಗೆ ಮಾಡಿಕೊಟ್ಟಿದ್ದಾರೆ. ಅಂತೆ ನಮ್ಮ ಪೊಲೀಸ್ ಬ್ಯಾಂಡ್ ರಾಷ್ಟ್ರ ಗೀತೆಯನ್ನ ಕೂಡ ಪ್ರಸ್ತುತಪಡಿಸೋರಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇಡೀ ಜಗತ್ತೇ ಒಪ್ಪಿಕೊಂಡಂತೆ ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಾಮಾಣಿಕವಾದ ಮತ್ತು ಅಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ ಎಂದರು. ಭಾರತದ 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಬಯಸುತ್ತೇನೆ. 2 ಶತಮಾನಗಳ ಬ್ರಿಟಿಷರ ಕ್ರೂರ ದಾಸ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶ ಸ್ವಾತಂತ್ರ್ಯದ ಬೆಳಕನ್ನು ಕಂಡ ಸುದಿನವಿದು. ಇಡೀ ಜಗತ್ತೇ ಒಪ್ಪಿಕೊಂಡಂತೆ ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಾಮಾಣಿಕವಾದ ಮತ್ತು ಅಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ. ಇಂತಹ ಭೂತಪೂರ್ವ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಹಾಗೂ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ಮತ್ತು ಹುತಾತ್ಮರಾದ ಅವರ ಕ್ರಾಂತಿಕಾರಿ ಸ್ನೇಹಿತರು, ನಮ್ಮ ಸಂವಿಧಾನ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್, ವೈಜ್ಞಾನಿಕ ಮತ್ತು ಜಾತ್ಯತೀತ ತಳೆಹದಿಯ ಮೇಲೆ ಆಧುನಿಕ ಭಾರತ ನಿರ್ಮಾಣಕ್ಕೆ ಬುನಾದಿ ಹಾಕಿದ ಜವಾಹರಲಾಲ್ ನೆಹರು ಮುಂತಾದ ಮಹನೀಯರನ್ನು ನಾವು ಸ್ಮರಿಸಬೇಕು ಹಾಗೂ ಅವರ ಆಶಯಗಳನ್ನು ಪಾಲಿಸಬೇಕು. ಇಲ್ಲದಿದ್ದರೆ ನೆರೆಹೊರೆಯ ದೇಶಗಳಲ್ಲಿ ತಲೆದೋರಿರುವ ಪ್ರಕ್ಷುಬ್ಧ ಪರಿಸ್ಥಿತಿ ಇಲ್ಲಿಯೂ ಎದುರಾಗಿಬಿಡಬಹುದು ಎಂಬ ಎಚ್ಚರಿಕೆ ನಮ್ಮೆಲ್ಲರಲ್ಲಿ ಇರಬೇಕಾಗುತ್ತದೆ. ಎಲ್ಲ ಜಾತಿ ಹಾಗೂ ಮತಗಳ ಜನರು ಒಟ್ಟುಗೂಡಿ ಸ್ವಾತಂತ್ರ್ಯ ಗಳಿಸಿದ್ದೇವೆ. ಎಲ್ಲರೂ ಒಟ್ಟುಗೂಡಿ ಈ ಅಮೂಲ್ಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿದೆ. ಪೊಲೀಸ್, ಅಗ್ನಿಶಾಮಕ, ಎನ್ಸಿಸಿ ತುಕಡಿಗಳು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ಕಮಾಂಡರ್ ಅವರ ಕವಾಯತ್ತನ್ನು ಪ್ರಾರಂಭಿಸುವುದಕ್ಕೆ ಅನುಮತಿಯನ್ನು ಕೋರಿದ ನಂತರ ತುಕಡಿಗಳ ಕವಾಯತ್ತು ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಪರೇಡ್ ಕಮಾಂಡರ್ ಅವರ ಕವಾಯತ್ತನ್ನು ಪ್ರಾರಂಭಿಸುವ ಅನುಮತಿ ಕೋರಿಕೆ. ಸಿಟಿಕ್ಯೂಆರ್ಟಿ ತಂಡವನ್ನ ಸಿಎಆರ್ನ ಅಧಿಕಾರಿ ಸಿಬ್ಬಂದಿಯವರಿಗೆ ದೈಹಿಕ ಮತ್ತು ಶಸ್ತ್ರಾಸ್ತ್ರ ಡ್ರಿಲ್ ತರಬೇತಿ ನೀಡುವಲ್ಲಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಹೆಗ್ಗಳಿಕೆ. ಎಸ್ಐ ರಜತ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇಂಥದೊಂದು ಶಿಸ್ತುಬದ್ಧವಾದಂತ ಸಂಯಮವಾದಂತ ಪಥ ಸಂಚಲನವನ್ನ ಗಮನಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಕೆಎಸ್ಆರ್ಪಿ ಉಮನ್,
ಆರ್ಎಸ್ಐ ನಿಧಿ ಆರ್ಬಿ ಅವರ ಮುಂದಾಳತ್ವದಲ್ಲಿ ಅದು ಮುಂದಾಗಿ ಗೌರವವನ್ನು ಸೂಚಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಎಸ್ಆರ್ಪಿ ಉಮನ್. ಇನ್ನೀಗ ಕೆಎಸ್ಐಎಸ್ಎಫ್ ಪಿಎಸ್ಐ ಆನಂದ್ ಯು ಅವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಮುಂದಾಗ್ತಾ ಇದೆ. ವೇದಿಕೆಯ ಮುಂಭಾಗಕ್ಕೆ ಪಿಎಸ್ಐ ಶರಣಯ್ಯ ಹಿರೇಮೆಠ್ ಅವರ ನೇತೃತ್ವದ ಪ್ರಿಸನ್ ಡಿಪಾರ್ಟ್ಮೆಂಟ್. ಇನ್ನೀಗ ಗಮನಿಸ್ತಾ ಇದ್ದೀವಿ ಶ್ವಾನ ದಳ ಡಾಗ್ ಸ್ಕ್ವಾಡ್ ಆರ್ಎಸ್ಐ ಶಿವರಾಜ್ ಡಿಎ ಅವರ ಮುಂದಾಳತ್ವದಲ್ಲಿ ನಾವು ಆ ತಂಡವನ್ನ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಶ್ವಾನಗಳು ಕೂಡ ಒಂದು ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸುತ್ತೆ ಹಲವು ರೀತಿಯಲ್ಲಿ. ಅದರ ನಂತರ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇಎಸ್ಐ ಜಶ್ವಂತ್ ಅವರ ಮುಂದಾಳತ್ವದಲ್ಲಿ ಅಬಕಾರಿ ಇಲಾಖೆ ಅದರ ಸಮೂಹ ಮುಂದಾಳತ್ವವಾಗಿ ಬರ್ತಾ ಇದೆ. ಟ್ರಾಫಿಕ್ ವಾರ್ಡನ್ ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಡಾಕ್ಟರ್ ಜಯಪ್ರಕಾಶ್ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ಯಾವುದೇ ಅವಘಡಗಳು ಅಂತ ಹೇಳಿದಾಗ ಫೈರ್ ಸರ್ವಿಸ್ ಕೂಡ ಅತ್ಯಂತ ಮುಖ್ಯವಾದಂತಹ ಭಾಗವನ್ನು ವಹಿಸುತ್ತೆ. ಫೈರ್ ಸರ್ವಿಸ್ ನಲ್ಲಿ ಡಿಎಫ್ಒ ಅವಿನಾಶ್ ಅವರ ಮುಂದಾಳತ್ವದಲ್ಲಿ ನಾವು ಆ ಪಥ ಸಂಚಲನವನ್ನು ಗಮನಿಸ್ತಾ ಇದ್ದೇವೆ. ರಮಣಶ್ರೀಯ ವಿಶೇಷ ಚೇತನ ಮಕ್ಕಳು ದಿವ್ಯಾಂಗರು ನಾವಿಲ್ಲಿ ನೋಡ್ತಾ ಇದ್ದೇವೆ. ಖಂಡಿತ ಅವರನ್ನ ಅಭಿಮಾನಿಸಿ ವಂದಿಸೋಣ. ದೇಶದ ಔನ್ನತ್ಯಕ್ಕೆ ನಾವು ಜೊತೆಯಲ್ಲಿದ್ದೇವೆ. ಇನ್ನೀಗ ಗಮನಿಸ್ತಾ ಇದ್ದೀವಿ ರಮಣಶ್ರೀ ಶಾಲೆಯ ಮಕ್ಕಳನ್ನ ಅರುಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ರಕ್ಷೆಯನ್ನು ನೀಡ್ತಾ ಇದ್ದಾರೆ. ಪ್ರೆಸಿಡೆನ್ಸಿ ಸ್ಕೂಲ್ ನದಿ ನಿಲಯ ಬೆಂಗಳೂರು ಯಶಸ್ವಿ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಎನ್ಜಿಇಎಫ್ ಲೇಔಟ್ ಕಸ್ತೂರಿ ನಗರ ಬೆಂಗಳೂರು ಆರ್ಕೆ ಭುವನ್ ಅವರ ಮುಂದಾಳತ್ವದಲ್ಲಿ ಒಂದು ತಂಡ ಕೂಡ ಇಲ್ಲಿ ಭಾಗವಹಿಸ್ತಾ ಇದೆ. ಈ ಒಂದು ಸಂಭ್ರಮವನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ದೇವೆ. ಒಂದು ವಿಶೇಷವಾದಂತಹ ಈ ಪಥ ಸಂಚಲನವನ್ನ ನಾವು ಗಮನಿಸ್ತೇವೆ. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಂಡವು. ವಿವಿಧ ಶಾಲಾ ಮಕ್ಕಳು ಪ್ರದರ್ಶಿಸಿದ ದೇಶಭಕ್ತಿ ಕಾರ್ಯಕ್ರಮಗಳು ಎಲ್ಲರನ್ನೂ ಆಕರ್ಷಿಸಿತು. ಮಲ್ಲಗಂಬ ಕ್ರೀಡೆಯು ನೆರೆದವರ ಗಮನ ಸೆಳೆಯಿತು. 12ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿಕೊಂಡಂತಹ ಈ ಅದ್ಭುತವಾದಂತಹ ಒಂದು ಕಸರತ್ತು ಅಂತ ಹೇಳಿದ್ರೆ ಮಲ್ಲಕಂಬ. ಇದರಲ್ಲಿ ಆಟಗಾರರು ಲಂಬವಾದಂತಹ ಮರದ ಕಂಬದ ಮೇಲೆ ವಿವಿಧ ತಂತ್ರಗಳನ್ನ ಪ್ರದರ್ಶಿಸ್ತಾರೆ. ಮಲ್ಲಕಂಬ ನಿರ್ವಹಿಸೋದು ತುಂಬಾನೇ ಕಷ್ಟ ಮತ್ತೆ ಹೆಚ್ಚಿನ ಏಕಾಗ್ರತೆ ಬೇಕಾಗುತ್ತೆ. ಆ ಮಲ್ಲಕಂಬ ಅದರೊಟ್ಟಿಗೆ ನಾವು ಆಕಾಶದಲ್ಲಿ ಪ್ಯಾರಾಮೋಟರ್ನ ಮೂಲಕ ಭಾರತದ ತ್ರಿವರ್ಣ ಧ್ವಜವನ್ನು ಗಮನಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ ಆಕಾಶದ ಕಡೆಗೆ. ವಿಶೇಷವಾಗಿ ಭಾರತದ ಈ ತ್ರಿವರ್ಣ ಧ್ವಜವನ್ನು ಗಮನಿಸ್ತಾ ಇದ್ದೀವಿ. ಅಂಥದ್ದೊಂದು ಮಲ್ಲಕಂಬ ಇದೀಗ ಪ್ರಸ್ತುತಪಡಿಸಲಾಗ್ತಾ ಇದೆ ವೇದಿಕೆಯ ಮುಂಭಾಗದಲ್ಲಿ. ತಂಡದ ನಾಯಕ ಸಬ್ಬಿನಾಯಕ ಅವರ ನೇತೃತ್ವದಲ್ಲಿ ಈ ಅದ್ಭುತವಾದಂತ ಒಂದು ಪ್ರಸ್ತುತತೆ ಏನಿದೆಯಲ್ಲ ಮಲ್ಲ ಕಂಬವನ್ನ ಪ್ರಸ್ತುತಪಡಿಸ್ತಾ ಇರೋದು ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಸೆಂಟರ್ ಅದ್ಭುತವಾದಂತ ಕ್ಷಣವನ್ನ ನಿರ್ಮಾಣ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ನೋಡುವಂತೆ ಮಾಡಿದೆ ಈ ಮಲ್ಲ ಕಂಬದ ಪ್ರಸ್ತುತಿ. ವಿದ್ಯಾರ್ಥಿಗಳು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನೋಡೋಣ ಆ 5 ಯೋಜನೆಗಳನ್ನ ಇಲ್ಲಿ ವೇದಿಕೆಯ ಮುಂಭಾಗದ ಈ ಒಂದು ಮೈದಾನದಲ್ಲಿ. ನಮಗೆ ಕೊಡಬೇಕಾದ ಕಪ್ಪವನ್ನು ಕೇಳೋದಿಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ಆಚ್ಚ,
ಚನ್ನ ಮಾರಾಣಿ ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವನ ನಾಲಿಗೆ ಸೇರುವುದು ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು, ನಿಮಗೆ ಜೀವದಾನ ಮಾಡಿದ್ದೇನೆ. ನಿಮಗೆ ತಕ್ಕ ಉತ್ತರ ರಣರಂಗದಲ್ಲಿ ಕೊಡುತ್ತೇನೆ. ಶೌರ್ಯ ಖಡ್ಗವ ಪೀಡಿತಳು ಯಾಕರೆ ಕನ್ನಡ ಮಾತೆ ಚೆನ್ನಮ್ಮ. ಬೆದರದ ಕೆಚ್ಚದೆ ವೀರ ಬಣ ಕೊಟ್ಟು ನೀತ ಶೂರ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ವೀರ ಬಲಿದಾನಿಯಾದ ವೀರ ಬಲಿದಾನಿಯಾದ ಮಾತೆಯ ಋಣ ತೀರಿಸಿದ ನಾನು ಒಬ್ಬ ಹೋದ್ರೆ ಏನಾಯ್ತು? ನನ್ನಂತೆ ಕೋಟಿ ಕೋಟಿ ಜನಗಳನ್ನು ನುಗ್ಗಿ ನಿನ್ನ ಬಂಧನ ಕಳೆದೇ ಕಳಿತಾರ? ಇದು ಸತ್ಯ, ಸತ್ಯ. ನಾಡಿನ ಸ್ವಾತಂತ್ರ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿ ತಾಯ್ನಾಡಿನ ಸ್ವಾತಂತ್ರ್ಯಕ್ಕೆ ತನ್ನನ್ನೇ ಬಲಿಯಾಗಿಸಿಕೊಂಡು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದ ಇಂತಹ ವೀರನಿಗೆ ಇದು ಕೋಟಿ ನಮನ. ರಾಜಭವನದಲ್ಲಿ ನಡೆದ 78ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣ ನೆರವೇರಿಸಿದರು. ರಾಜಭವನದ ಅಂಗಳದಲ್ಲಿರುವ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಧ್ವಜಾರೋಹಣ ನೆರವೇರಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಅವರ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಹತ್ತಿಕ್ಕಬೇಕು ಎಂದು ಬ್ರಿಟಿಷರಿಗೆ ಪತ್ರ ಬರೆದಿದ್ದನ್ನು ಕೂಡ ನಾವು ಸ್ಮರಿಸಬೇಕಾಗಿದೆ. ಈ ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮಲ್ಲಿ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಯಾವಾಗಲೂ ಕೂಡ ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು ದುಡ್ಕೊಂಡು ಬಂದಿದ್ದೇವೆ. ನಮ್ಮ ಹಿರಿಯರ ಹೆಜ್ಜೆಯನ್ನ ನಾವು ನಡ್ಕೊಂಡು ಹೋಗ್ಬೇಕಾಗಿದೆ. ಅನೇಕ ಸಮಸ್ಯೆಯನ್ನ ಬಂದಾಗ ಈ ದೇಶವನ್ನ ರಕ್ಷಿಸಲಿಕ್ಕೆ ನಾವು ಮತ್ತೊಮ್ಮೆ ಪ್ರತಿ ಹಂತದಲ್ಲೂ ಕೂಡ ಸ್ವಾತಂತ್ರ್ಯದ ಇತಿಹಾಸವನ್ನ ಮೆಲುಕಾಕೊಂಡು ಮುಂದಿನ ಪೀಳಿಗೆಗೆ ನಾವೆಲ್ಲ ಕೂಡ ಒಟ್ಟಿನಿಂದ ನಾವೆಲ್ಲ ಅವ್ರಿಗೆ ವಿಚಾರಗಳನ್ನ ತಿಳಿಸಿ ಅರಿವನ್ನ ಮಾಡಿ ಈ ಸ್ವಾತಂತ್ರ್ಯದ ಹಿನ್ನೆಲೆ ನಮ್ಮ ನಾಯಕರುಗಳು ಕೊಟ್ಟಂತ ಕೊಡುಗೆಯನ್ನು ಕೂಡ ಸ್ಮರಿಸ್ಕೊಂಡು ಅವ್ರಿಗೆ ಜ್ಞಾನೋದಯನ ಮಾಡುವಂತ ಕೆಲಸವನ್ನ ನಾವು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಅವ್ರಿಗೆ ಹಾಕೊಟ್ಟಂತ ಹೆಜ್ಜೆಯನ್ನ ನಡ್ಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ವಾಕ್ಯಗೋಷ್ಠಿಯನ್ನ ಇವತ್ತು ಪ್ರಕಟಣೆ ಮಾಡಿದ್ದು ತಾವೆಲ್ಲ ಗಮನದಲ್ಲಿ ಇಟ್ಟಿರ್ಬೇಕು. ಅವರ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಮಾಜ ಸ್ವಾತಂತ್ರ್ಯ ಅಂತಂದ್ರೆ ಸಮಾಜದ ಎಲ್ಲ ವರ್ಗಗಳಿಗೂ ಹಸುವಿನಿಂದ ಸ್ವಾತಂತ್ರ್ಯ, ಬಡತನದಿಂದ ಸ್ವಾತಂತ್ರ್ಯ, ಕತ್ತಲೆಯಿಂದ ಸ್ವಾತಂತ್ರ್ಯ, ಸಂಕೋಲೆಯಿಂದ ಸ್ವಾತಂತ್ರ್ಯ, ನಿರುದ್ಯೋಗಿಯಿಂದ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಎಂದು ಇವತ್ತು ಮುಖ್ಯಮಂತ್ರಿಗಳು ನಮ್ಗೆ ಈ ವರ್ಷದ ಒಂದು ಘೋಷಣೆಯನ್ನು ಮಾಡಿದ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ
ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನವನ್ನು ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಜ್ಜರಾಗಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿಕೊಂಡು ಈ 78ನೇ ಶುಭ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ. ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಪಕ್ಷ ಬಿಜೆಪಿ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣವನ್ನು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಸೇರಿದಂತೆ ಇತರೆ ಪ್ರಮುಖರು ಉಪಸ್ಥಿತರಿದ್ದರು. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲೂ ನಡೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಜೆಡಿಎಸ್ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಟಿಎನ್ ಶರವಣ, ತಿಪ್ಪೇಸ್ವಾಮಿ ಇನ್ನಿತರರು ಭಾಗವಹಿಸಿದ್ದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ದೂರದರ್ಶನ ಮತ್ತು ಆಕಾಶವಾಣಿಯ ದಕ್ಷಿಣ ವಲಯದ ಮುಖ್ಯಸ್ಥರಾದ ಹೆಚ್ಚುವರಿ ಮಹಾನಿರ್ದೇಶಕ ಅನಿಲ್ ಕುಮಾರ್ ಮಂಗಲಗಿ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಉಪಮಹಾನಿರ್ದೇಶಕ ಎನ್ ಮಾಧವರೆಡ್ಡಿ ಹಾಗೂ ದೂರದರ್ಶನ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಳಿಕ ಸ್ವಾತಂತ್ರ್ಯ ದಿನದ ಮಹತ್ವ ಕುರಿತು ಮಾತನಾಡಿದರು. ವೈಲ್ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಲೆಗೆಸಿ, ವಿ ಶುಡ್ ಆಲ್ಸೋ ರೀಕಮಿಟ್ ಅವರ್ ಸೆಲ್ಫ್ ಟುವರ್ಡ್ಸ್ maintaining or upholding democracy, secularism, equality, rights. While we are remembering all our freedom fighters, let us also take pride and be proud for the 78 years, the achievements by our nation in every walk of life, in the fields like science and technology, software industry, digital implementation. You can name it, you can keep on naming so many things. Even though we have achieved many things in our country, still there is a long way to go. Let us all strive to bring our nation to a stage where everybody is getting equal opportunities, equal chances, equal right, and we should all strive and take a pledge and ensure that every citizen who is staying in this country should live with pride and dignity. ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಶಿವಶಂಕರ ಗೌಡ ಧ್ವಜಾರೋಹಣ ಮಾಡಿದರು. ಇದೇ ವೇಳೆ ವಕೀಲ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ
ಶಿವಶಂಕರ ಗೌಡ, ಪ್ರತಿಯೊಬ್ಬರಿಗೂ ಸ್ವತಂತ್ರ ಅನುಭವಿಸುವ ಹಕ್ಕಿದೆ, ಅದರಂತೆ ಆ ಸ್ವತಂತ್ರವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. 78 ವರ್ಷಗಳ ಕಾಲ ನಮ್ಮ ರಾಷ್ಟ್ರಭಕ್ತಿಯನ್ನ ನಾವು ಧ್ವಜಾರೋಹಣದ ಮೂಲಕ ಹಾಗೂ ಸ್ವಾತಂತ್ರ್ಯ ದಿವಸದ ಆಚರಣೆಯ ಮೂಲಕ ನಮ್ಮ ರಾಷ್ಟ್ರಭಕ್ತಿಯನ್ನ ತೋರಿಸುತ್ತಿದ್ದೇವೆ. ಆದರೆ ಈ ದೇಶವನ್ನು ಸುರಕ್ಷಿತವಾಗಿ ಇಟ್ಟಂತಹ ಸಹಸ್ರಾರು ಜವಾನರ ಬಲಿದಾನವನ್ನು ನಾವು ನೆನಪಿಸಿಕೊಳ್ಳೋದು ಕಡಿಮೆ. ದೇಶಕ್ಕಾಗಿ ಮಡಿದಂತಹ ಈ ಜವಾನರು 78 ವರ್ಷಗಳ ಕಾಲ ಈ ದೇಶವನ್ನು ಬಲಿಷ್ಠವಾಗಿ ಹಾಗೂ ಸುರಕ್ಷಿತವಾಗಿ ಇಟ್ಟಂತಹ ಒಂದು ಮಹಾ ತ್ಯಾಗವನ್ನು ನಾವೆಂದೂ ಸಹ ಮರೆಯಲಾರೆ. ಇದೇ ವೇಳೆ ವಕೀಲ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಮಾತನಾಡಿದರು. ಎಷ್ಟೋ ಜನ ತಮ್ಮ ತನು ಮನ ಧನ ಜೀವವನ್ನ ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನ 1947 ತಂದುಕೊಟ್ರು. ತದನಂತರದಲ್ಲಿ ಆ ಸ್ವತಂತ್ರವನ್ನು ಉಳಿಸ್ಕೊಳ್ಳೋದು ಯಾವ ರೀತಿ, ದೇಶವನ್ನು ಮುನ್ನಡೆಸುವಂಥದ್ದು ಯಾವ ರೀತಿ ಅನ್ನೋ ಬಗ್ಗೆ ನಮಗೆ ಒಳ್ಳೆಯ ದಿಕ್ಸೂಚಿಯನ್ನು ಕೊಟ್ಟಂಥವರು ಸಂವಿಧಾನ ತಜ್ಞರಾದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ ನಾವು ಅಡಾಪ್ಟ್ ಮಾಡಿದ ನಂತರ ಸಂವಿಧಾನದ ಆಶಯಗಳಿಗೆ ತಕ್ಕನಾಗಿ ನಾವು ದೇಶವನ್ನು ನಡೆಸ್ಕೊಂಡು ಹೋಗಬೇಕು. ಆವಾಗ ಭಾರತ ಸಮೃದ್ಧ ದೇಶವಾಗಿ ಬೆಳೀಲಿಕ್ಕೆ ಅವಕಾಶ ಅನ್ನುವಂಥ ಒಂದು ಚಿಂತನೆಯನ್ನು ಸಂವಿಧಾನ ರಚನೆಯ ವೇಳೆಯಲ್ಲಿ ಮಾಡಿದಂತಹದ್ದು. ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಉಪಾಧ್ಯಕ್ಷ ಕೊಂಡಜ್ಜಿ ಬಾ ಷಣ್ಮುಖಪ್ಪ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಕೊಂಡಜ್ಜಿ ಬಾ ಷಣ್ಮುಖಪ್ಪ ಅವರು, ಇಂದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಸಂಭ್ರಮಿಸುವ ದಿನವಾಗಿದೆ ಎಂದರು. ನಾವು ಇವತ್ತು ಹೆಮ್ಮೆ ಪಡ್ತಕ್ಕಂಥ ದಿನ, ಸಂಭ್ರಮಿಸತಕ್ಕಂಥ ದಿನ. ಹಬ್ಬದ ವಾತಾವರಣದಲ್ಲಿ ಇಡೀ ಭಾರತ ಮತ್ತು ಭಾರತದ ಪ್ರಜೆಗಳು ಪ್ರಪಂಚದ ವಿಶ್ವದ ಯಾವ ಯಾವ ರಾಷ್ಟ್ರದಲ್ಲಿದ್ದಾರೆ ಅವರು ಎಲ್ಲರೂ ಕೂಡ ಆ ಹೆಮ್ಮೆ, ಅಭಿಮಾನ, ಉತ್ಸಾಹ ತಮ್ಮದೇ ಆದ ಅತ್ಯುತ್ತಮವಾದ ಉತ್ಸಾಹದಿಂದ ಸ್ವಾತಂತ್ರ್ಯ ಸಂಗ್ರಾಮವನ್ನು, ಭಾರತದ ಸ್ವಾತಂತ್ರ್ಯದ ಸಂಗ್ರಾಮವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ 78 ವರ್ಷಗಳ ಕೆಳಗೆ ಅಥವಾ ಇನ್ನೂ ಹೆಚ್ಚು ಕಾಲ ಈ ರಾಷ್ಟ್ರಕ್ಕೋಸ್ಕರ ತಮ್ಮನ್ನು ತಾವೇ ದುಡಿದಂಥ, ಅರ್ಪಿಸಿಕೊಂಡಂಥ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಜವಾಹರಲಾಲ್ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಬಿ ಆರ್ ಅಂಬೇಡ್ಕರ್ ಅವರು, ಸರ್ದಾರ್ ಪಟೇಲ್ ಅವರು, ಆ ಥರ ಎಲ್ಲ ರಾಷ್ಟ್ರೀಯ ನಾಯಕರುಗಳು, ಬೇರೆ ಬೇರೆ ಸಮಾಜದವರು. ನಮ್ಮ ಇತಿಹಾಸದ ಪುಟಗಳನ್ನು ತೆಗೆದಾಗ ನಮಗೆಲ್ಲ ಗೊತ್ತಾಗ್ತದೆ. ಇವತ್ತು ನಾವೆಲ್ಲ ಹೆಮ್ಮೆ ಪಡ್ತೇವೆ. ಈ ಮಕ್ಕಳನ್ನು ನೋಡಿದಾಗ ನೀವು ಏನು ಪೋಷಕರು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಿ, ನಾವು ಹೆಮ್ಮೆ ಪಡಬೇಕು. ಬೆಂಗಳೂರಿನ ಆಕಾಶವಾಣಿ ಕೇಂದ್ರದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ದೂರದರ್ಶನ ಮತ್ತು ಆಕಾಶವಾಣಿಯ ದಕ್ಷಿಣ ವಲಯದ ಮುಖ್ಯಸ್ಥರಾದ ಹೆಚ್ಚುವರಿ ಮಹಾನಿರ್ದೇಶಕ ಅನಿಲ್ ಕುಮಾರ್ ಮಂಗಲಗಿ ಧ್ವಜಾರೋಹಣ ನೆರವೇರಿಸಿದರು. ಇದೇ ವೇಳೆ ಕಾರ್ಯಕ್ರಮ ಮುಖ್ಯಸ್ಥ ಡಾಕ್ಟರ್ ಎ ಶಂಕರ್ ನಾರಾಯಣ್, ಅಶೋಕ್ ಉಡುಪ ಹಾಗೂ ಇತರೆ ಆಕಾಶವಾಣಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ನಗರಿಯೆಂದೇ ಹೆಸರಾಗಿರುವ ಮೈಸೂರಿನ ಬನ್ನಿಮಂಟಪದ ಪಂಜಿನ ಕವಾಯಿತು ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ಸಿ ಮಹಾದೇವಪ್ಪ ಧ್ವಜಾರೋಹಣ ನೆರವೇರಿಸಿದರು.
ಪೊಲೀಸ್, ಸೇವಾದಳ, ನೌಕಾದಳ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಬಳಿಕ ಮಾತನಾಡಿದ ಮಹದೇವಪ್ಪ ಅವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ತ್ಯಾಗ, ಬಲಿದಾನಗಳನ್ನು ಮಾಡಿದ ಹಿರಿಯರನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ದೇಶ ಪ್ರೇಮ ನಮ್ಮಲ್ಲಿ ಪ್ರತಿದಿನ ಪ್ರತಿ ಕ್ಷಣ ರಕ್ತವಾಗಿರಬೇಕು. ನಾವಿಂದು ಮನೆಯೊಳಗೆ ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ಇರಲು ಕಾರಣ ಪ್ರಾಣ ಒತ್ತೆ ಇಟ್ಟು ಗಡಿಯಲ್ಲಿ ಕಾಯುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರು, ಹೋರಾಡುತ್ತಿರುವ ಮತ್ತು ಹೋರಾಡುತ್ತಲೇ ವೀರಮರಣವನ್ನಪ್ಪಿದ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಮ್ಮೆ ತಲಬಾಗಿ ನಮಿಸೋಣ. ಭಾಷೆ, ಧರ್ಮ, ಸಂಸ್ಕೃತಿಗಳನ್ನು ಮೀರಿ ಮನುಷ್ಯರೆಲ್ಲ ಒಂದೇ ಎಂಬ ಭಾವದಲ್ಲಿ ನಮ್ಮನ್ನು ಬೆಸೆಯಬೇಕು. ಅನೇಕ ಮಹಾನ್ ಚೇತನರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲ ಮಹನೀಯರು ಸರ್ವಸ್ವವನ್ನು ತ್ಯಾಗ ಮಾಡಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಶಾಂತಿಯುತ ಸಮಾಜವಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಶ್ರೀ ಸಂತೋಷ್ ದಳವಾಯಿ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಮುಖ್ಯ ಅತಿಥಿಗಳಿಗೆ ಗೌರವ ನೀಡಿ ಸಲ್ಲಿಸುತ್ತಾ ಉಲ್ಲಾಸದಿಂದ ಸಭಾಂಗಣದಲ್ಲಿ ಗೃಹ ರಕ್ಷಕ ದಳ ತುಕಡಿ ಒಂದಾಗಿದೆ. ಈ ಸಾರಿ ಇಬ್ಬರು ಎರಡೂರನ್ನ ನಮ್ಮ ಇಲಾಖೆ ಕಾಲು ಸಂಕಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯೋಜನೆಯನ್ನು ರೂಪಿಸಿದೆ. ಮತ್ತು ಕಳೆದ ಸಾರಿ ಗೋಕಾಕ್, ಚಿಕ್ಕೋಡಿ ಮತ್ತು ರಾಯಬಾಗ್ ವಕೀಲ ಸಂಘಕ್ಕೆ ಸುಮಾರು 3 ಕೋಟಿ ರೂಪಾಯಿ ಅವರ ಕಟ್ಟಡಕ್ಕೆ ಅನುದಾನವನ್ನು ಒದಗಿಸಲಾಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಮತ್ತು ಸರ್ಕಾರ ರೂಪಿಸುತ್ತೇವೆ. ನನಗೆ ಬಹಳ ಹೆಮ್ಮೆ ಅನ್ನಿಸುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಧ್ವಜಾರೋಹಣ ನೆರವೇರಿಸಿದರು. ಸಚಿವರು ವಿವಿಧ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಮಂಡ್ಯ ಜಿಲ್ಲೆಯ ಶಿವಪುರ ಸತ್ಯಾಗ್ರಹ ಸೌಧದಲ್ಲಿ ಅರ್ಥಪೂರ್ಣವಾದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಶಾಸಕ ಕೆಎಂ ಉದಯ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಕೆಎಂ ಉದಯ್, ಶಿವಪುರ ಧ್ವಜ ಸತ್ಯಾಗ್ರಹ ಸೌಧದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ. ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಈ ಸ್ಥಳ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಮನವಿಯನ್ನು ಮಾಡಿದ್ದೀವಿ, ಅವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದೊಂದು ವಿಶೇಷವಾದ ಆಕರ್ಷಣೀಯ ಸ್ಥಳವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ. ತಾಲೂಕು ದಂಡಾಧಿಕಾರಿ ಸೋಮಶೇಖರ್, ಶಿವಪುರವು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಎಂದರು. ಶಿವಪುರದ ಸತ್ಯಾಗ್ರಹ ಸೌಧ ಏನಿದೆ, ಈ ತಾಲೂಕಿಗೆ ಒಂದು ಹೆಮ್ಮೆ. ಆ ಜಾಗದಲ್ಲಿ ನಾವು ಧ್ವಜಾರೋಹಣ ಮಾಡಿರೋದು ನಮ್ಗೆಲ್ಲರಿಗೂ ಹೆಮ್ಮೆ. ಈ ಪರಂಪರೆಯನ್ನು ನಾವೆಲ್ಲ ಮುಂದೆ ಉಳಿಸ್ಕೊಂಡು ಇದನ್ನ ಗೌರವನ ಇಲ್ಲೂ ಧಕ್ಕೆ ಬರ್ದಂಗೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಕಾಪಾಡೋಣ ಅಂತ ಹೇಳಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕೆಟಿ ಚಂದ್ರು ಅವರು ಮಾತನಾಡಿ, ಯುವ ಜನತೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಬೇಕೆಂದರು. ಮುಂದಿನ ಸಮಾಜದ ಹಿತದೃಷ್ಟಿಯಿಂದ ಯಾವ ದೃಷ್ಟಿಯಲ್ಲಿ ಹೋದರೆ ಸರಿ ಹೋಗಬೇಕು ಅಂತ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಆ ದಾರಿಯಲ್ಲಿ ನಡೀಬೇಕು.